ತಾಲೂಕಿನಲ್ಲಿ ಯಾವುದೇ ಅಧಿಕಾರಿ ಕೆಲಸ ಮಾಡುವುದಿಲ್ಲ, ಬೇಜವಾಬ್ದಾರಿಯಿಂದ ವರ್ತಿಸುವುದು ಸಹಿಸಲಾಗದು, ಅಂತಹ ಅಧಿಕಾರಿಗಳು ಕಚೇರಿಯಲ್ಲಿ ಇರುವುದು ಬೇಡ, ಮನೆಗೆ ಹೋಗಲಿ, ಹೀಗೆಂದು ಹೇಳಿದವರು ಪುತ್ತೂರು ಶಾಸಕಿ ಮಲ್ಲಿಕಾ ಪ್ರಸಾದ್. ಪುತ್ತೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ವೇತನದ ಬಗ್ಗೆ ಪ್ರಶ್ನೆ ಧ್ವನಿಸಿದಾಗ ಮಲ್ಲಿಕಾ ಪ್ರಸಾದ್ ಗರಂ ಆದರು. ಸಭೆಯ ಅಧ್ಯಕ್ಷತೆಯನ್ನು ಶಾಸಕಿ ಮಲ್ಲಿಕಾ ಪ್ರಸಾದ್ ವಹಿಸಿದ್ದರು. ಪ್ರಗತಿ ಪರಿಶೀಲನೆ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಲಕೃಷ್ಣ ಬಾಣಜಾಲು, ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ವಿಳಂಬಕ್ಕೆ ಅಧಿಕಾರಿಗಳೇ ನೇರ ಕಾರಣ, ಅವರ ವಿರುದ್ಧ ಶಿಸ್ತು ಕ್ರಮ ಅನಿವಾರ್ಯ ಎಂದು ದಾಖಲೆ ಸಹಿತ ಸಭೆಯಲ್ಲಿ ಹೇಳಿದ್ದು ಇಡೀ ಆಡಳಿತ ವ್ಯವಸ್ಥೆಯ ಲೋಪ ಎತ್ತಿ ತೋರಿಸಿತ್ತು. ಇದಕ್ಕೆ ಧ್ವನಿ ಕೂಡಿಸಿದ ಪೂಡಾ ಅಧ್ಯಕ್ಷ ಅಪ್ಪಯ್ಯ ಮಣಿಯಣಿ, ಪುತ್ತೂರು ತಾಲೂಕಿನಲ್ಲಿ ಮಾತ್ರ ಈ ಸಮಸ್ಯೆ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ಹೇಳುತ್ತಿರುವಾಗ ಇದು ಪುತ್ತೂರು ತಾಲೂಕಿಗೆ ಅವಮಾನ, ಇಲ್ಲಿನ ಜನಪ್ರತಿನಿಧಿಗಳಿಗೆ ಅವಮಾನ, ಹೀಗಾಗಿ ಯಾರೇ ಆಗಲಿ ಇದಕ್ಕೆ ಕಾರಣಕರ್ತರಾದ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯಾಗಲೇಬೇಕು, ಮೂರು ದಿನಗಳೊಳಗೆ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಬಿಡುಗಡೆ ಆಗಲೇಬೇಕು ಎಂದು ಹೇಳಿದರು. ನನಗೆ ಎದ್ದು ನಿಂತ ಈಗ ನಾನು ಅವರೊಟ್ಟಿಗೆ ಇದ್ದೆ, ಅವರ ಪರವಾಗಿಯೇ ಮಾತಾಡಿದ್ದಾರೆ, ಅವರ ಅರ್ಧ ದಿವಸ ನಾನು ಒಪ್ಪಲಿಲ್ಲ, ಕಾನೂನು ಇರ್ತಾರೆ, ಆದರೆ ಅವ್ರಿಗೇನು ಮಾತು ಹೇಳಿದ್ರ ಇದು ನಿಜವಾಗಿಯೂ ಒಂದು ಸಿ ಡಿ ಪಿ ಒ ಕಚೇರಿಯ ಒಂದು ಅವ್ಯವಸ್ಥೆ, ಬೇಜವಾಬ್ದಾರಿ, ಮತ್ತು ಮೇಲಧಿಕಾರಿಗಳು ಕೂಡ ಇದಕ್ಕೆ ಯಾವುದೇ ಒಂದು ಪ್ರಯತ್ನವನ್ನು ಮಾಡದೆ ಇದು ಹೀಗಾಗಿದೆ. ನಾನು ಇದನ್ನು ಯಾಕೆ ಇಷ್ಟು ಗಂಭೀರವಾಗಿ ತಾವು ಇದನ್ನು ಮಾನ್ಯ ಶಾಸಕರು ಪರಿಗಣಿಸಬೇಕು ಅಂತ ಹೇಳ್ತೇನೆ. ತಮ್ಮ ಒಟ್ಟಿಗೆ ನಾವು ಕೂಡ ಅಲ್ಲಿಂದ ಬಂದೆವು. ಅವ್ರು ಏನೇನಿದ್ರು ಪುತ್ತೂರಿನಲ್ಲಿ ಮಾತ್ರ ಇದು ಆಗ್ತಾ ಇದೆ, ಬಾಕಿ ಕಡೆ ಬಿಡಿ ಬೆಟ್ಟ ಕಡೆ ಬೇರೆ ಕಡೆ ಟೆಕ್ನಿಕಲ್ ಇದೆ ಅದು ಬೇರೆ. ಆದರೆ ಆ ಕಾರ್ಯಕರ್ತರು ಹೇಳಿದರು ಇದರಿಂದ ನಮಗೂ ತಮಗೂ ನಮ್ಮ ಸರ್ಕಾರಕ್ಕೂ ಒಂದು ರೀತಿಯ ಅಪಪ್ರಚಾರ ಮತ್ತು ಒಂದು ರೀತಿಯ ಅವಮಾನ ಆದಾಗ ಆಗಿದೆ. ಹಾಗಾಗಿ ಇದು ಏನು ತೊಂದರೆ ಆಗಿದೆ ಅಂತ ಹೇಳಿದರೆ ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಒಂದು ಅಡ್ಜಸ್ಟ್ಮೆಂಟ್ ಆಗದೆ ತೊಂದರೆ ಆಗಿದೆ. ಪತ್ರ ಬರೆದಿದ್ದಾರೆ, ಜಿಲ್ಲಾ ಪಂಚಾಯತ್ ಪತ್ರವಾಗಿದೆ, ಇಲ್ಲಿ ಸಿ ಡಿ ಪಿ ಅಂತ ಪತ್ರವಾಗಿದೆ, ಈ ಅವರ ಪತ್ರ ಎಲ್ಲ ಬರೆದಿರ್ಬೋದು. ಆದರೆ ತಮಗೆ ಗೊತ್ತಿದೆ ಅಧಿಕಾರಿಗಳು ಅವರ ಮೇಲಧಿಕಾರಿಗಳೆಲ್ಲ ಹೋಗಿ ಮೇಜಿ ಕುಟ್ಟಿ ಮಾತಾಡಲಿಕ್ಕೆ ಅಥವಾ ಜೋರಾಗಿ ಮಾತಾಡಲಿಕ್ಕೆ ಅವರು ಹೆದರ್ತಾರೆ. ಇವರಿಗೆ ಹೇಳಿದರು ಸಿ ಡಿ ಪಿ ಓ ಸೀದಾ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಬರೋದು, ಹೋದರೂ ಅವರಿಗೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಸಿಕ್ಕುದಿಲ್ಲ, ಮತ್ತೆ ಅವರಿಗೆ ಪ್ರಯತ್ನ ಮಾಡೋದು. ಆದರೆ ಈ ಅಧಿಕಾರಿಗಳು ಮತ್ತು ಸಿ ಡಿ ಪಿ ಓ ಇಲ್ಲಿಂದ ಸಿ ಡಿ ಪಿ ಓ ಇಲ್ಲಿಂದ ಚಾರ್ಜಿನ ಮೇಡಮ್ ತಮ್ಮ ಗಮನಕ್ಕೆ ತಂದಿರಬೇಕಿತ್ತು. ತಾವು ವಾರ ವಾರ ಬೆಂಗಳೂರಿಗೆ ಹೋಗ್ತಾ ಇದ್ರಿ, ಅಲ್ಲಿ ಇಲಾಖೆಯ ಕಾರ್ಯದರ್ಶಿ ಅವ್ರ ಮಾತಾಡಿ ಈಗ ಅವರು ಒಂದು ಹೇಳಿದ್ರು ಅಲ್ಲಿ ಎರಡು ಕಡೆ ಅದಕ್ಕೆ ಅನುಮೋದನೆ ಸಿಗಬೇಕು. ಅನುಮೋದನೆ ಸಿಗಲಿಕ್ಕೆ ಯಾರು ಪ್ರಯತ್ನ ಮಾಡಬೇಕು? ತಮ್ಮಲ್ಲಿ ಯಾರು ಇವರು ತಮ್ಮ ಗಮನಕ್ಕೆ ತಂದಿದ್ದಾರೆ? ಅವ್ರು ಹೇಳ್ತಾ ಇದ್ದಾರೆ ನಾಲ್ಕು ವರ್ಷದಿಂದ ನಾವು ಪ್ರತಿ ಬಾರಿ ಇಲ್ಲಿ ಬಂದು ಈ ಮಕ್ಕಳನ್ನು ಕಟ್ಟಿಕೊಂಡು ಬಂದು ಉಪವಾಸ ಇಲ್ಲಿ ಕೂತು ಸ್ಟ್ರೈಕು ಮಾಡಿದ ನಂತರ ಮಾತ್ರ ನೀವು ಎಚ್ಚೆತ್ತುಕೊಳ್ತೀರಿ ಅಂತೇಳಿ ನಮ್ಮ ಮುಖಕ್ಕೆ ರಾಜ್ಯವಾಗಿ ಏನೂ ತಪ್ಪಲ್ಲ. ನಮ್ಮ ಜನರವರು, ನಮ್ಮ ಕ್ಷೇತ್ರ ಸುತ್ತಮುತ್ತಲಿನ ಒಂದು ದುಡಿಯುವವರು, ಯಾರಿದನ್ನು ಮಾಡಬೇಕು? ನಾನು ಇದನ್ನು ಉದ್ದ ಮಾಡಲಿಕ್ಕೆ ಹೋಗುವುದಿಲ್ಲ. ಖಂಡಿತವಾಗಿಯೂ ಇದಕ್ಕೆ ನಾನು ಅಲ್ಲಿಯೂ ವಿನಂತಿ ಮಾಡಿದೆ, ಯಾಕಂದರೆ ಆದೇಶ ತಾವು ಅವರಿಗೆ ಮಾಡಬೇಕು. ನಾನು ಅವ್ರ ಹತ್ರ ವಿನಂತಿ ಮಾಡಿದ್ದೇನೆ, ಇವತ್ತರಿಂದ ಈ ಗಳಿಗೆಯಿಂದ ಟ್ರೆಸರಿಗೆ ಹೋಗಬೇಕಾದ್ರೆ ಟ್ರೆಸರಿಗೆ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬೆಂಗಳೂರಿಗೆ, ಮಂಗಳೂರಿನ ಜಿಲ್ಲಾ ಆಯ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಇವರ ಹತ್ರ ಹೋಗಿ ಎರಡು ದಿವಸದಲ್ಲಿ ಮಾನ್ಯ ಅಧ್ಯಕ್ಷರೇ ತಾವು ಕೂಡ ಪ್ರಯತ್ನ ಮಾಡಿ ಈ ಸಂಬಳ ಸಿಗುವಾಗ ಮಾಡಿ. ಒಂದು ಎರಡನೇದಾಗಿ ತಾವು ಬೆಂಗಳೂರಿಗೆ ಹೋಗುವಾಗ ಅಧಿಕಾರಿಗಳಿಗೆ ಬರಲಿಕ್ಕೆ ಎಲ್ಲಿ ಅದ ಪಟ್ಟಿಗೆ ಉಂಟು, ಯಾರಿಂದ ಆದೇಶ ಆಗಬೇಕು? ಅದನ್ನು ನಾನು ಬರ್ತೇನೆ, ಮಾನ್ಯ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಅಧ್ಯಕ್ಷರು ಬರಲಿ, ಉಪಾಧ್ಯಕ್ಷರು ಬರಲಿ, ನಾವು ಯಾಕೆಂತ ಹೇಳಿದ್ರೆ ಇದೊಂದು ತಮಾಷೆ ಖಂಡಿತ ವಿಷಯ ಅಲ್ಲ. ಅವರು ಕೆಲವರಲ್ಲಿ ಹೇಳ್ತಾರೆ, ನೀವು ಇವರ ಹತ್ರ ಯಾರೋ ಹೇಳಿದ್ರು ಒಬ್ರು ಇವರ ಹತ್ರ ನನ್ನ ದಯಮಾಡಿ ಅಧ್ಯಕ್ಷರ ಅವರೊಂದು ಒಂದು ಮಹಿಳೆ ಹೇಳಿದ್ರು ನನ್ನ ಮನೆಯ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಕೇಳಿದ್ರು. ಊಟಕ್ಕಿಲ್ಲ, ಉಪವಾಸ ಬಿದ್ದಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ಇದರಲ್ಲಿ ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಮಾತಾಡೋದಿಲ್ಲ. ಯಾವುದಾದ್ರೂ ಅಧಿಕಾರಿ ಕೂಡ ಇದರಲ್ಲಿ ಬೇಜಾಗುತ್ತಾರೆ, ಕರ್ತವ್ಯ ಲೋಪ ಮಾಡಿದರೆ ಖಂಡಿತ ಅವರು ಸಸ್ಪೆಂಡ್ ಆಗ್ತಾರೆ, ಮನೆಗೆ ಹೋಗ್ಬೇಕು. ಅದರಲ್ಲಿ ಏನು ದಾಖಲೆ ತಾವು ಮಾಡಬೇಡಿ, ತಾವು